ಯಮ್ಮಪ್ಪ ಬಸವಣ್ಣ ಯಮ್ಮವೇಲಿಲುವೆ ಯಮ್ಮಯ್ಯ ಪ್ರವರಾಯ ಚನ್ನಬಸವ ಇನ್ನುಳಿದ ಶರಣರ ಚರಣಕ್ಕೆ ಶರಣೆಂದು ಧನ್ಯನಾದೆನು ಗುರುವೇ ಯೋಗಿನಾಥ ಧನ್ಯನಾದೆನು ಗುರುವೇ ಯೋಗಿನಾಥ ಮಹಾಗುರು ಬಸವ ತಂದೆ ಮಹಾಪಾದಗಳಲ್ಲಿ ಅನಂತ ವಂದನೆಗಳನ್ನು ಸಮರ್ಪಿಸಿ ಬಸವ ಸಮಕಾಲೀನ ಆಗುವ ಪರಂಪರೆಯ ಅಸಂಖ್ಯಾತ ಶರಣರನ್ನು ಭಕ್ತಿಯಿಂದ ನಮಿಸಿ ಪ್ರಪಂಚದ ಎಲ್ಲ ಮಹಾತ್ಮರನ್ನು ಸ್ಮರಿಸಿಕೊಂಡು ಇವತ್ತು ಭಕ್ತ ಸ್ಥಳದಲ್ಲಿ ಆಚಾರಲಿಂಗದ ಅರ್ಚನೆಯನ್ನು ಭಕ್ತನು ಹೇಗೆ ಮಾಡ್ತಾನೆ ಅನ್ನುವಂಥದ್ರ ಮುಂದುವರೆದ ಭಾಗ. ದೇವರು ಅಂದರೆ ಎದಕ್ಕಂತಾರೆ ಭಾಳ ಜನ ತಿಳ್ಕೊಂಡು ದೇವರು ಅಂದರೆ ಎಲ್ಲೋ ಒಂದು ಕೂತದೆ, ಅವ ಕೈಲಾಸದಾಗ ಕೂತಾನೋ, ವೈಕುಂಠದಾಗ ಕೂತಾನೋ, ಬ್ರಹ್ಮಲೋಕದಾಗ ಕೂತಾನೋ, ಕಾಶಿಯಲ್ಲಿ ಅದವೋ, ಶ್ರೀಶೈಲದಲ್ಲಿ ಇದೆಯೋ, ಗೋಕರ್ಣದಲ್ಲಿ ಇದೆಯೋ, ಇನ್ನು ಯಾವುದೋ ಒಂದು ಬೇರೆ ಬೇರೆ ಕ್ಷೇತ್ರದಲ್ಲಿದೆಯೋ ಅಂತ ತಿಳ್ಕೊಂಡಾರ. ಹಂಗೆ ಭಾವನೆ ಇಟ್ಕೊಂಡು ಜನ ಹಿಂಗಾದರೂ ನಂಬಲಿ ಅಂತ ಹೇಳಿದ್ದಷ್ಟೇ. ಅದು ವಾಸ್ತವ ದೇವರು ಇರೋದು ನಮಗೊಳಗನೇ. ಅದಕ್ಕೆ ನಾವು ದೇವರನ್ನ ಹೆಂಗೆ ಪೂಜೆ ಮಾಡಬೇಕು ಅನ್ನೋದನ್ನು ವೈಜ್ಞಾನಿಕವಾಗಿ ನಮ್ಮ ಶರಣ ತಿಳಿಸ್ತಾರೆ. ಹೀಗೆ ನಾವು ಶುದ್ಧವಾದ ಆಚರಣೆ ಮಾಡಬೇಕು. ಭಕ್ತ ಸ್ಥಳದ ದೇವರು ಯಾವುದು, ಲಿಂಗ ಯಾವುದು, ಆಚಾರವೇ ಲಿಂಗ, ಆಚರಣೆಯೇ ಲಿಂಗ. ಮನುಷ್ಯನು ಮಾಡುವ ಪರಿಶುದ್ಧವಾದ ಆಚರಣೆ ಅದು ದೇವರಂತ ಪಾಲನೆ ಮಾಡಬೇಕು. ನಾವು ಸುಳ್ಳು ಹೇಳೋದು ಹೇಳ್ತೀವಿ, ಚಾಳಿ ಹೇಳೋದು ಹೇಳ್ತೀವಿ, ನಿಂದೆ ಹೇಳೋದು ಹೇಳ್ತೀವಿ, ಅಸಲೀಲ್ ಮಾತಾಡೋದು ಆಡ್ತೀವಿ, ಬಾಯಿ ಬಂದಂಗೆ ಬೇಯ್ತೀವಿ, ಕಠೋರ ಮಾತು ಆಡ್ತೀವಿ, ಇನ್ನೊಬ್ಬರ ಮನಸ್ಸನ್ನು ನೋಯಿಸ್ತೀವಿ ಅಂದ್ರೆ ಅದರಿಂದ ದೇವರು ಮೆಚ್ಚುವುದಿಲ್ಲ. ನಾವು ಮಾತನ್ನು ಶುದ್ಧವಾದ ಮಾತು, ಶುದ್ಧವಾದ ಆಚರಣೆ, ಶುದ್ಧವಾದ ನಡೆ ಮಾಡಿದೆವು ಅಂದರೆ ನಮ್ಮ ನಡೆ, ನಮ್ಮ ನುಡಿನೇ ದೇವರಾಗ್ತದೆ. ಅದು ನಮ್ಮೊಳಗೆ ವ್ಯಕ್ತಿತ್ವದೊಳಗೆ ವಿಕಾಸ ಆಗ್ತದೆ. ಅದಕ್ಕೆ ಸರ್ವಾಂಗಲಿಂಗಿ ಅಂತಾರೆ ಶರಣರು. ಅದಕ್ಕೆ ಆಚರಣೆಯ ಭಾಳ ಮಹತ್ವ ಕೊಟ್ಟಾರೆ ನಮ್ಮ ಶರಣರು. ಆಚಾರ ಲಿಂಗ ಆಗಬೇಕಾದ್ರೆ ನಮ್ಮ ಆಚರಣೆಗೂ ಲಿಂಗ ಆಗಬೇಕೀಗ. ನಾವು ಮಾತಾಡೋದು ಒಂದು ಆಚರಣೆನೇ, ನಾವು ನೋಡೋದು ಒಂದು ಆಚರಣೆನೇ, ನಾವು ಕಾಯಕ ಮಾಡೋದು ನಮ್ಮ ಆಚರಣೆನೇ, ನಾವು ಇನ್ನೊಬ್ಬರೊಂದಿಗೆ ವ್ಯವಹಾರ ಮಾಡುವಂಥದ್ದು ಕೂಡ ನಾವು ಆಚರಣೆನೇ. ನಾವು ಯಾವುದೇ ಕಾರ್ಯ ಮಾಡ್ತೀವಿ ಅವೆಲ್ಲವೂ ಆಚರಣೆಗಳು, ಅವೆಲ್ಲವೂ ಕೂಡ ಆಚರಣೆಗಳು ಅಂತ ಕರೀತಾರೆ. ಅವೆಲ್ಲ ಲಿಂಗಮಯ ಆಗಬೇಕು. ಲಿಂಗಮಯ ಆಗಬೇಕಾದ್ರೆ ನಮ್ಮ ಚಿತ್ತ ಶುದ್ಧ ಆಗಬೇಕು. ಶುದ್ಧವಾದಂಥ ಅಂತಃಕರಣ, ಅಂತಃಕರಣದಲ್ಲಿ ಮೊದಲನೇದಾಗಿರ್ತಕ್ಕಂಥ ಚಿತ್ತ ಸುಚಿತ್ತ ಆಗಬೇಕು. ಕುಚಿತ್ತ ಆಗಬಾರ್ದು. ಕುಚಿತ್ತ ಆದಾಗ ಮತ್ತೊಬ್ಬರ ಬಗ್ಗೆ ಕೇಳು ನೋಡ್ತಾನೆ ಮನುಷ್ಯ, ಕೆಟ್ಟ ಆಲೋಚನೆ ಮಾಡ್ತಾನೆ, ಅವು ಆಗಬಾರ್ದು. ಸುಚಿತ್ತ ಅದೇ ಹಸ್ತ. ಆಚರಣೆಯ ಲಿಂಗ, ಆಚಾರ ಲಿಂಗದ ಪೂಜೆ ಮಾಡಬೇಕಾದ್ರೆ ಮೊದಲು ಚಿತ್ತ ಶುದ್ಧಿ ಅನ್ನುವಂಥ ಸುಚಿತ್ತವೇ ಹಸ್ತ ಆಗಬೇಕು. ಮುಖ ಯಾವುದು, ಆ ಸುಚಿತ್ತದ ಮೂಲಕವಾಗಿ ಒಳ್ಳೆಯ ಬೈಕೇನು ಮಾಡ್ತೀವಿ ಅದು ಸದ್ವಾಸನೆ ಸ್ವೀಕಾರ ಮಾಡುವಂಥ ನಾಸಿಕೇಂದ್ರಿಯಕ್ಕೆ ಅವು ಆಚಾರಲಿಂಗದ ಮುಖ ಅಂತ ಕರೀತಾರೆ. ಶಕ್ತಿ ಯಾವುದು, ಕ್ರಿಯಾಶಕ್ತಿ. ಕ್ರಿಯೆ ಮಾಡಬೇಕಲ್ಲ, ತಿಳ್ಕೊಂಡು ಕುಂತರೆ ಆಗಲ್ಲ, ಚಿತ್ತದ ಒಳ್ಳೆಯ ಅಪೇಕ್ಷೆ ಮಾಡಿದ್ರೆ ಆಗಲ್ಲ, ಅದು ಆಚರಣೆಯಲ್ಲಿ ತರಬೇಕು, ಪ್ರಾಕ್ಟಿಕಲ್ದಾಗ ತರಬೇಕು, ಶ್ರದ್ಧೆಯಿಂದ ತರಬೇಕು. ಶ್ರದ್ಧಾ ಭಕ್ತಿಯಲ್ಲಿ ವಿಶ್ವಾಸವೇ ಭಕ್ತಿ. ಶ್ರದ್ಧಾ ಭಕ್ತಿ ಎಂಥ ವೈಜ್ಞಾನಿಕವಾಗಿ ಹೇಳ್ತಾರೆ ನಮ್ಮ ಶರಣರು. ಸುಚಿತ್ತ ಹಸ್ತ ಇದ್ದಾಗ ಮಾತ್ರ ಸತ್ಯ ಸದಾಚಾರಗಳಾಗ್ತವೆ. ಎಂಥ ಪೂಜೆ ಮಾಡ್ತಾ ನೋಡಿ, ಪೂಜೆ ಪೂಜೆ ಅಂದರೆ ಹೂಪತ್ರಿ ಎಲ್ಲ ಏರಿಸಿ ಗಂಟೆ ಹೊಡ್ಕೋತ ಆರತಿ ಬೆಳ್ಕೋತ ಮಾಡೋದೇ ಅಲ್ಲ, ಅದೊಂದು ಪದ್ಧತಿ, ಅದೊಂದು ಧಾರ್ಮಿಕವಾಗಿ ನಮ್ಮ ಮನಃಶಾಂತಿಗೆ ಮಾಡುವಂಥ ಒಂದು ಪದ್ಧತಿ. ನಿಜವಾದ ಮಹಾಪೂಜೆ ಯಾವುದು, ಅದು ವೈಯಕ್ತಿಕ ಮಾಡಬೇಕು, ಬಿಡಬೇಕಂತಲ್ಲ. ಯಾವುದು ಅಂದರೆ ನಮ್ಮ ಆಚರಣೆಗಳೆಲ್ಲೂ ಪರಿಶುದ್ಧ ಆಗಿರಬೇಕು. ಅಂದರೆ ಭಕ್ತಿ ಹೆಂಗಾಗಬೇಕಪ್ಪ, ಪೃಥ್ವಿ ತತ್ವ ಗೆಲ್ಲಬೇಕು. ಪೃಥ್ವಿ ತತ್ವದ ಕ್ರಿಯಾಶಕ್ತಿ, ಕ್ರಿಯಾತ್ಮಕವಾದಂಥದ್ದೇನಿದೆ ಇದು ಗೆದ್ದು ಲಿಂಗಮಯ ಮಾಡಿಕೊಳ್ಬೇಕಾದ್ರೆ ನಮ್ಮ ಆಚರಣೆಗಳು ಅಂದರೆ ಭಕ್ತನ ಆಚರಣೆಗಳು ಹೆಂಗಾಗ್ತವೆ, ಶುದ್ಧವಾದ ಆಚರಣೆಗಳು. ಅದಕ್ಕೆ ಲಕ್ಷಣ ಹೇಳ್ತಾರೆ ಶರಣರು, ಭಕ್ತನು ಶಾಂತನಾಗಿರಬೇಕು. ನೋಡಿ ಚನ್ನಬಸವಣ್ಣ ಹೇಳ್ತಾರೆ ಭಕ್ತನ ಆಚಾರಲಿಂಗ ಪೂಜೆ ಹೇಗಿರಬೇಕು ಅಂದರೆ ಅವನ ಲಕ್ಷಣ, ಭಕ್ತನು ಶಾಂತನಾಗಿರಬೇಕು. ಕ್ರೋಧ ಬರಬಾರ್ದು, ಸಿಟ್ಟು ಮಾಡಬಾರ್ದು, ಯಾರಾದರೂ ನಿಂದೆ ಮಾಡಿದರೆ ಅದಕ್ಕಾಗಿ ಮತ್ತು ಪ್ರತಿಯಾಗಿ ತಾನೇನು ಮಾಡೋಕ್ಕೆ ಹೋಗಬಾರ್ದು. ಶಾಂತಿ ಭಗವಾನ್ ಬುದ್ಧನಂಗೆ, ಬುದ್ಧ ಎಷ್ಟು ಶಾಂತಿ, ಏನು ಶಾಂತಿ ಬುದ್ಧ.
ಅದ್ಭುತವಾದಂಥ ಒಂದು ಶಾಂತಿ. ಒಬ್ಬ ಭಾರದ್ವಾಜ ಅನ್ನುವಂಥ ಒಬ್ಬ ಬುದ್ಧನ ಹತ್ತಿರ ಬಂದು ಯಾವುದನ್ನು ಹತ್ಯೆ ಮಾಡಿದ್ರೆ ನನಗೆ ಶಾಂತಿ ಸಿಗುತ್ತದೆ ಅಂದರೆ ದೇವರು ಒಲಿತಾನೆ, ಯಾವುದನ್ನು ಹಿಂಸೆ ಮಾಡಿದರೆ ಬಲಿ ಕೊಟ್ಟರೆ ದೇವರು ಒಲಿತಾನೆ ಹೇಳು ಅಂತ ಕೇಳ್ತಾನೆ. ಅವ ದ್ವೇಷ ತುಂಬಿಕೊಂಡೇ ಬಂದಿದ್ದ, ಯಾಕಂದರೆ ಅವನ ಹೆಂಡತಿ ಬುದ್ಧನ ಭಕ್ತಳಾಗಿದ್ದರು, ಅವನು ಅವನನ್ನು ದ್ವೇಷಿಸ್ತಿದ್ದ, ಬುದ್ಧನನ್ನು ದ್ವೇಷ ಮಾಡ್ತಿದ್ದ. ಅವನಿಗೆ ಪಾಠ ಕಲಿಸ್ತೀನಿ ಬುದ್ಧಗ ಅಂತ ಬಂದಿದ್ದ. ಬಂದು ಕೇಳ್ತಾನೆ ಯಾವುದನ್ನು ಹತ್ಯೆ ಮಾಡಬೇಕು, ಯಾಕಂದರೆ ದೇವರ ಮೇಲೆ ಯಜ್ಞ ಯಾಗ ಮಾಡಿ ಬಲಿ ಕೊಡ್ತೀರಲ್ಲ, ಇವತ್ತು ಅನೇಕ ಪ್ರಾಣಿ ಬಲಿ ಕೊಡ್ತಾರಲ್ಲ ದೇವ್ರ ಮೆಸ್ತಾನ ಅಂತೇಳಿ ಯಾವುದು ಮಾಡಬೇಕು. ಬುದ್ಧ ಹೇಳ್ತಾರೆ ಶಾಂತಿ. ಅವನು ಬಂದಂಥ ಗುಣ ತಿಳ್ಕೊಂಡು ನೋಡೋ, ದ್ವೇಷ ಹತ್ಯೆ ಮಾಡಬೇಕು, ಕ್ರೋಧ ಬಲಿ ಕೊಡಬೇಕು ಅಂತ ಬುದ್ಧ. ದ್ವೇಷ ಮತ್ಸರ ಇರ್ತಾವಲ್ಲ ಅದನ್ನು ಹತ್ಯೆ ಮಾಡಬೇಕು, ಕ್ರೋಧ ಅನ್ನೋದು ಬಲಿ ಕೊಡಬೇಕು, ಆವಾಗ ನಿನಗೆ ಸುಖ ಶಾಂತಿ ಸಿಗ್ತದೆ. ಇದು ಕೇಳಿ ಆ ಭಾರತದ ಒಮ್ಮೆಲೆ ಶರಣಾಗ್ತಾನೆ. ಏನು ಶಾಂತಿ ಪುರುಷಪ್ಪ, ನಾ ಏನೋ ದ್ವೇಷ ತುಂಬಿಕೊಂಡು ಬಂದಿದ್ದೀನಿ, ಆಗ ನೀವು ನನ್ನನ್ನು ಕಣ್ಣು ತೆರೆಸಿದಿರಿ, ನಾನು ಅಡ್ಡದಾರಿ ಹೋಗುವಂಥವನ್ನೇ ಸರಿದಾರಿ ತಂದಿರಿ ಅಂಥೇಳಿ ಬುದ್ಧನಿಗೆ ಶರಣಾಗಿ ಭಕ್ತ ಆಗ್ತಾನೆ, ಬುದ್ಧನ ಶಿಷ್ಯ ಆಗಿಬಿಡ್ತಾನವ. ಹಾಗೆ ಚನ್ನಬಸವಣ್ಣ ಹೇಳ್ತಾರೆ ಭಕ್ತನ ಲಕ್ಷಣ, ಭಕ್ತನು ಶಾಂತನಾಗಿರಬೇಕು, ಶಾಂತಿ ಕಾಪಾಡಬೇಕು, ಚಿತ್ತ ಯಾವುದೇ ಪ್ರಸಂಗದ ಕೂಡ ಚಿತ್ತದ ಶಾಂತಿ ಕದಲಬಾರದು ಅಂತ. ತನ್ನ ಕುರಿತು ಬಂದ ಠಾವಿನಲ್ಲಿ ಸತ್ಯವಾಗಿ ನುಡಿಯಬೇಕು, ಯಾವುದಾದ್ರೂ ಮಾತಾಡುವ ಪ್ರಸಂಗ ಬಂದಾಗ ಭಕ್ತ ಅನಿಸ್ಕೊಳ್ಳವನು ಯಾವುದಾದ್ರೂ ಮಾತಾಡೋ ಪ್ರಸಂಗ ಬಂದಾಗ ಸತ್ಯ ನುಡಿಬೇಕೇ ಹೊರತು ಸುಳ್ಳು ನುಡಿಬಾರದು. ನನಗೇನು ಲಾಭ ಸಿಗ್ತದೆ ಅಂದ್ಕೊಳ್ಳಿ ಸುಳ್ಳು ಹೇಳೋದು, ನಮ್ಮವರಿಗೆ ಸಿಗ್ತದೆ ಅಂಥೇಳಿ ಸುಳ್ಳು ಹೇಳೋದು ಇವು ಮಾಡಬಾರ್ದು. ತನ್ನ ಮಾತು ಮಾತಾಡೋ ಪ್ರಸಂಗ ಬಂದಾಗ ಸತ್ಯವಾಗಿ ನುಡಿಯಬೇಕು ಅಂತ ಹೇಳ್ತಾರೆ, ಸ್ಪಷ್ಟವಾಗಿ ಹೇಳ್ತಾರೆ ಸತ್ಯವಾಗಿ ನುಡಿಯಬೇಕು. ಇದು ಭಕ್ತನ ಲಕ್ಷಣ. ಈ ಷಟ್ಸ್ಥಲ ಭಕ್ತರೇ ಬೇರೆ, ಉಳಿದ ಭಕ್ತರು ಇರ್ತಾವಲ್ಲ ಲಕ್ಷಗಟ್ಟಲೆ ಭಕ್ತರು ಆ ಜಾತ್ರೆಗೆ ಸೇರಿದರು ಅಂತಾರೆ ನೋಡಿ. ಯಾವುದೋ ದೇವರ ಹೆಸರು ಮೇಲೆ ಏನೋ ಮಾಡೋಕ್ಕೆ ಹೋದ್ರು ಲಕ್ಷಗಟ್ಟಲೆ ಭಕ್ತರು ಸೇರಿದರು, 50,000 ಭಕ್ತರು ಸೇರಿದರು. ಭಕ್ತರು ಅನ್ನೋದಕ್ಕ ಅವ್ರು ಭಿನ್ನ ಭಕ್ತರವರು, ದೇವ್ರನ್ನ ತನ್ನಿಂದ ಬೇರೆ ಇಟ್ಟು ಕಲ್ಲಿನ ಮೂರ್ತಿನೂ ಕಂಚಿನ ಮೂರ್ತಿನೂ ಬೆಳ್ಳಿ ಬಂಗಾರ ಮೂರ್ತಿನೂ ಮಾಡಿಕೊಂಡು ವೈಭವ ಮಾಡಿ ಮಾಡುವಂಥವ್ರು, ಅದು ಭಿನ್ನ ಭಕ್ತಿ. ಇಲ್ಲಿ ಷಟ್ಸ್ಥಲ ತತ್ವ ಏನಿದೆ, ಈ ಭಕ್ತನೇ ಬೇರೆ, ಇವತ್ತು ತನ್ನೊಳಗಿರುವಂಥದ್ದನ್ನು ತಾನು ಪೂಜೆ ಮಾಡ್ಕೊಳ್ತಾನೆ, ತನ್ನ ಒಳಗನ ದೇವ್ರನ್ನ ಕಂಡುಕೊಳ್ತಾನೆ. ಎಂಥ ದೇವ್ರು ನೋಡ್ರಿ, ಇದು ಸತ್ಯ ನುಡಿಬೇಕು, ಅದು ದೇವರೇ. ಶಾಂತ ಆಗಿರೋದು ಕೂಡ ದೇವನ ಸ್ವರೂಪನೇ, ಸತ್ಯವಾಗಿ ನುಡಿಬೇಕನ್ನೋದು ದೇವನ ಸ್ವರೂಪನೇ. ಸತ್ಯ ನುಡಿ, ಸುಳ್ಳು ಹೇಳೋದು, ಚಾಡಿ ಹೇಳೋದು, ನಿದ್ದೆ ಮಾಡೋದು, ಅಸಲಿನ ಮಾತಾಡೋದು, ಇವೆಲ್ಲ ದೋಷಗಳು ಹೋಗಬೇಕು. ಮಾತು ಮೃದುವಚನ, ಮೃದುವಚನವೇ ಸಕಲ ಜಪಂಗಳಯ್ಯ. ಬಸವನವರು ಹೇಳ್ತಾರೆ ಒಳ್ಳೆ ಮಾತಾಡಬೇಕು, ಯಾರಿಗೆ ಬರಲಿ ಪ್ರೀತಿಯಿಂದ ಮಾತಾಡಿಸ್ಬೇಕು, ಯಪ್ಪ ಎಣ್ಣ ಯವ್ವ ಅಕ್ಕ ತಂಗಿ ಹಿಂಗೆ ಮಾತಾಡೋದ್ರಿಂದ ಆ ಮಾತೇ ಮಂತ್ರ ಆಗ್ತದೆ. ಸುಳ್ಳು ಹೇಳುವುದು 12 ವರ್ಷ, ಯಾರು ಸುಳ್ಳು ಹೇಳೋದಲ್ವೋ ಅವ್ರ ವಾಣಿ ಪ್ರಸಾದ ವಾಣಿ ಆಗ್ತದೆ, ಅಂದಿಂದ ಆಗ್ತದೆ, ಇದು ಗ್ಯಾರಂಟಿ. ಅದೇನು ಮಾಡೋದು, ಪಾಲಿಸೋದಿಲ್ಲ ಯಾರು. ಏನು ಮಂತ್ರ ಹೇಳತ್ತಂತಿರ ಬೇಡ್ರಿಪ್ಪ, 12 ವರ್ಷ ಸುಳ್ಳ ಹೇಳಬಾರ್ದು. ಆವಾಗ ಅವ್ರು ಅಂದಂಥ ವಾಕ್ಯ ಪ್ರಸಾದ ವಾಣಿ ಆಗ್ತದೆ, ಅದು ಇನ್ನೊಬ್ಬರ ಮೇಲೆ ಪ್ರಭಾವ ಬೀರ್ತದೆ. ಹೀಗೆ ಮಾತು ಸುಳ್ಳಾಡಬೇಕು, ಅದಕ್ಕೆ ಹೇಳ್ತಾರೆ ಸತ್ಯವಾಗಿ ನುಡಿಯಬೇಕು ಅನ್ನುವ ಮಾತನ್ನು ಚನ್ನಬಸವಣ್ಣ ಹೇಳ್ತಾರೆ. ಆಮೇಲೆ ಗುರುಲಿಂಗ ಜಂಗಮದಲ್ಲಿ ನಿಂದೆ ಇಲ್ಲದಿರಬೇಕು. ಗುರು ಅಂದರೆ ಅರಿವುಳ್ಳಂಥವನು, ಅರಿವು. ಗುರು ಲಿಂಗ ಜಂಗಮ, ನಮ್ಮಲ್ಲಿ ಗುರುಲಿಂಗ ಜಂಗಮಕ್ಕೆ 3 ದೈವತ್ವ ಕೊಟ್ಟಾರೆ. ಗುರು ಇರ್ಬೋದು, ಜಂಗಮ ಅಂದರೆ ಯಾವುದೇ ಇತರೆ ಮಹಾಶರಣರು ಇರ್ಬೋದು, ಲಿಂಗ ತತ್ವ ಇರ್ಬೋದು. ಇದ್ರ ಬಗ್ಗೆ ನಿಂದೆ ಮಾಡಬಾರ್ದು. ಏ ಗುರು ಅಂದರೆ ಏನು, ಅವಜಂಗಮ ಅಂದರೆ ಏನು, ಯಾರು ಬೇಕಾದರೂ ಅನುಭವ ಅಳವಡಿಸ್ಕೊಂಡವರು ಸತ್ಯವಂತರು, ಶರಣಪಥದಲ್ಲಿ ಉತ್ತಂಕಕ್ಕೆ ಏರಿ ತಾವೇ ಸ್ವಯಂ ದೇವಸ್ವರೂಪಿ ಆಗ್ತಾರೋ ಅಂಥವ್ರು ಜಂಗಮ ಅಂತ ಕರೀತಾರೆ. ಅಂಥವ್ರನ್ನು ನಿಂದಿಸಬಾರ್ದು, ಬೇರೆಯವ್ರು ನಿಂದೆ ಮಾಡಿದಂತಲ್ಲ, ಯಾರಿಗೂ ಮಾಡಬಾರ್ದು. ಗುರುಲಿಂಗ ಜಂಗಮದಲ್ಲಿ ನಿಂದೆ ಇಲ್ಲದಿರಬೇಕು ಅಂತ ಮಾತಾಡ್ತಾರೆ ಚನ್ನಬಸವಣ್ಣವ್ರು. ಆಮೇಲೆ ಭೂತಹಿತವಹ ವಚನವನ್ನು ನುಡಿಬೇಕು.
ನಾವು ಮಾತಾಡಿದ್ರೆ ಇನ್ನೊಬ್ಬರಿಗೆ ಒಳ್ಳೆಯದಾಗಬೇಕೇ ಹೊರತು ಕೆಟ್ಟದಾಗಬಾರ್ದು. ನಾವು ಮಾತಾಡಿ ಇನ್ನೊಬ್ಬರಿಗೆ ಏನು ಕೆಟ್ಟದಾಗಂಗೆ ಇನ್ನೊಬ್ಬರಿಗೆ ಪ್ರಚೋದನೆ ಕೊಡೋದು ಕೂಡ ಅದು ಅಪರಾಧನೆ. ಮತ್ತೊಬ್ಬರನ್ನ ಪ್ರಚೋದನೆ ಕೊಡಬಾರ್ದು. ನಾ ಮಾಡಿಲ್ರಿ ಅವ ಮಾಡ್ಯಾನ್ರಿ ಅಂದ್ರೆ ನೀ ಪ್ರಚೋದನೆ ಕೊಟ್ಟಿಲ್ಲಪ್ಪ, ತಾನು ಕೇಳಿ ಮಾಡಲ್ಲ ಇನ್ನೊಬ್ಬರ ಕಡೆ ಮಾಡಿಸ್ತಾನಂದ್ರೆ ಅದೇನು? ಏ ನಾ ಹೊಡೆದಿಲ್ರಿ ಕತ್ತಿ ಹೊಡೆದದಂದ್ರೆ, ನಾ ಹೊಡೆದಿಲ್ರಿ ನನ್ನ ಕೈ ಹೊಡೆದದಂದ್ರೆ, ನಾ ಹೊಡೆದಿಲ್ರಿ ಬುಲೆಟ್ ಹೊಡೆದದ ಬಂದು ಹೊಡೆದದಂದ್ರೆ ನೀನೇ ಹೊಡೆದಿರ. ಅದು ಕಾರಣ ಯಾರಿಂದಾದರೂ ಕೂಡ ನೀನು ಕೆಟ್ಟದ ಮಾಡ್ಲಿಕ್ಕೆ ನೀ ಪ್ರಚೋದನೆ ಕೊಟ್ಟರೂ ಕೂಡ ಅದು ಕೂಡ ಅಪರಾಧ ಆಗ್ತದೆ. ಅದಕ್ಕೆ ಭೂತ ಹಿತವ ವಚನವನ್ನು ನುಡಿಯಬೇಕು. ನಾವು ಮಾತಾಡಿದರೆ ಇನ್ನೊಬ್ಬರಿಗೆ ಒಳ್ಳೆಯದಾಗುವಂಥ ಮಾತಾಡಬೇಕು ಹೊರತು ಅವ್ರಿಗೆ ಕೆಟ್ಟದಾಗುವಂಥ ಮಾತು ಆಡಬಾರ್ದು. ಇದು ಆಚಾರಲಿಂಗರಿ ಭಕ್ತನು ಇಂಥ ಆಚರಣೆ ಮಾಡಬೇಕು. ಅದೇ ಲಿಂಗ ಆಗ್ತದೆ. ಚನ್ನಬಸವಣ್ಣ ಹೇಳ್ತಾರೆ ಈ ಮಾತನ್ನು ಎಂಥ ಒಳ್ಳೆಯ ಮಾತ್ರಿ. ಸಕಲ ಪ್ರಾಣಿಗಳ ತನ್ನಂತೆ ಕಾಣಬೇಕು. ನಾವೇನು ಮಾಡ್ತೀವಿ? ನಾನು ಮಾತ್ರ ಸುರಕ್ಷಿತರಬೇಕು, ಇನ್ನೊಂದಕ್ಕೆ ನೋವಾದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ. ನಾವು ಮಾಡುವ ಕ್ರಿಯೆಯಿಂದ, ನಮ್ಮ ಸ್ವಾರ್ಥಕ್ಕೆ ಮಾಡುವಂಥ ಕ್ರಿಯೆಯಿಂದ ಇನ್ನೊಬ್ಬರಿಗೆ ಎಷ್ಟು ನೋವಾಗ್ತದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ನಮ್ಮಂಗೆ ಅವರಲ್ರಪ್ಪ, ನಮ್ಮಂಗೆ ಅವರಲ್ಲ ಅಲ್ವಾ? ಅವ್ರ ಮನಸ್ಸು ನೋಯಲ್ಲ, ಅವ್ರ ಹಿಂಸೆ ಆಗಲ್ವಾ? ಅದಕ್ಕೆ ಯಾವುದೇ ಪ್ರಾಣಿ ಅದು ತನ್ನಂತೆ ನಮ್ಮಂತೆ ಅದು ಬದುಕಬೇಕಂತದ. ಈಗ ಏನಾಗಿದೆ ಸಮಾಜದೊಳಗಂದರೆ, ತಾಕತ್ತು ಅವನ ಹತ್ತಿರ ಇತ್ತು, ಅವನು ತನಗಿಂತ ದುರ್ಬಲವಾದಂಥ ಪ್ರಾಣಿಯ ಮೇಲೆ ಅಥವಾ ಮನುಷ್ಯರ ಮೇಲೆ ಆಕ್ರಮಣ ಮಾಡ್ತಾನೆ. ಯಾಕಂದ್ರೆ ತನ್ನ ತಾಕತ್ತು ತೋರಿಸ್ತಾನಲ್ಲಿ. ಮನೆಯಾಗ ಸತಿ ಹೆಂಡತಿ ಇರ್ತಾಳೆ, ನಾ ತಾಕತ್ತಾರ ಅಂತೇಳಿ ಆ ಹೆಂಡತಿ ಮೇಲೆ ಸತಿಯ ಮೇಲೆ ಪ್ರಯೋಗ ಮಾಡ್ತಾನೆ. ಏನು ತನ್ನ ಪ್ರಭಾವ ಬೀರ್ತಾನೆ, ಹೇಳ್ದಂಗೆ ಕೇಳಬೇಕು, ನಾ ಅಂದಂಗೆ ಆಗಬೇಕು. ಇವೊಂದು ಸುಳ್ಳಿದ್ದರೂ ಪರವಾಗಿಲ್ಲ, ಅಂದಂಗೆ ಆಗಬೇಕು. ಯಾಕಂದ್ರೆ ತಾಕತ್ತಾರ ಶ್ರೀಮಂತ ಬಡವನ ಮೇಲೆ ತೋರಿಸ್ತಾನೆ. ಏ ನಾ ದೊಡ್ಡವಿದ್ದೀನಿ, ಶ್ರೀಮಂತ ಇದ್ದೀನಿ, ನಾನು ಹೇಳಿದ್ದು ಕೇಳಬೇಕು, ನೀನು ಅಧಿಕಾರ ಉಳ್ಳವನು, ಏ ನಾ ಹೇಳಿದ್ದು ನಡಿಬೇಕು, ನೀ ಸಾಮಾನ್ಯ ಮನುಷ್ಯ ಹೇಳಿ. ಜಗತ್ತಿಗೆ ನಡೆದಿದ್ದು ಹೀಗೆ, ದೊಡ್ಡವ್ರು ಹೇಳಿದ್ರು ಅಂದ್ರೆ ಅದು ಹೂ ಅನ್ಬೇಕ್ರಿ. ಆದ್ರೆ ನನ್ನಂಗೆ ಅವ್ರ ಮನಸ್ಸು ನೋಯ್ತದಲ್ಲ ಅಂತಿಲ್ಲ, ನನ್ನಂತೆ ಅವರು ಒಳ್ಳೇದು ಬಯಸ್ಕೋತಾರೆ. ನನಗೆ ಯಾರು ಕೆಡದು ಮಾಡಬಾರ್ದು, ನನ್ನ ಮೇಲೆ ಯಾರು ದಾಳಿ ಮಾಡಬಾರ್ದು, ನನ್ನ ವಸ್ತು ಯಾರು ಕುಸ್ಕೋಬಾರ್ದು. ಸುಮ್ಮನೆ ಮನುಷ್ಯ ಏನು ಮಾಡ್ತಾನೆ, ಒಂದು ಇನ್ನೊಬ್ಬರ ಹೊಲದಾಗ ಜಾಗ ಜರಿಸಿಬಿಡೋದಪ್ಪ ಅಷ್ಟು. ಯಾಕೋ ಅಂದರೆ ಮಗ ನನಗೆ ಅಡ್ಡಾಡ್ತೆ, ನಾನು ತಾಕತ್ತು ನೋಡಿದ್ದೀನಿ ಏನು ಅಂತ ಹೆದರಿಸೋದು. ಅವ ಹೆದರಿ ಬಡ್ರು ಸುಮ್ಮನೆ ಕೂಡ್ತಾರೆ. ಇದಕ್ಕಂತಾರೆ ತನ್ನಂತೆ ಇನ್ನೊಬ್ಬರನ್ನ ಬಯಸಬೇಕು, ತನ್ನಂತೆ ಸಕಲ ಪ್ರಾಣಿಗಳು ಕಾಣಬೇಕು ಅಂತ ಚನ್ನಬಸವಣ್ಣ ಹೇಳ್ತಾರೆ. ಆಚಾರ ಲಿಂಗ ಇದು, ಆಚರಣೆ ಮಾಡುವಂಥ ಲಿಂಗ. ಇದಿಲ್ಲ ಅಂದರೆ ಯಾವ ಪೂಜೆ ಮಾಡೋ ಉಪಯೋಗ ಇಲ್ಲ. ನೀವು ಮಂತ್ರ ಹೇಳ್ರಿ, ತಂತ್ರ ಹೇಳ್ರಿ, ಈ ಗುಣನೇ ಇಲ್ಲ ಅಂದರೆ ಯಾವ ದೇವ್ರು ಮೆಚ್ಚೋದಿಲ್ಲ. ಅದು ಆ ದೇವ್ರು ಮೆಚ್ಚಲೂಬಾರ್ದು, ಮೆಚ್ಚ ದೇವ್ರು ಇಲ್ಲವೋ. ಅದಕ್ಕೆ ಎಲ್ಲ ಪ್ರಾಣಿಗಳಿಗೆ ನನ್ನಂತೆ ತಿಳ್ಕೊಬೇಕ್ರಿ. ಬಸವಣ್ಣವ್ರು ಹೆಂಗೆ ತಿಳಿದಿದ್ರು, ಬುದ್ಧ ಹೆಂಗೆ ತಿಳಿದಿದ್ರು, ಅಕ್ಕಮಾದೇವಿ ಹೆಂಗೆ ತಿಳಿದಿದ್ರು, ಅಲ್ಲಂಪ್ರಭು ಹೆಂಗೆ ತಿಳಿದಿದ್ರು, ಗುರುನಾನಕ್ ದೇವರು ಹೆಂಗೆ ತಿಳಿದಿದ್ರು, ಇವೆಲ್ಲ ಮಹಾತ್ಮರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಾರೆ. ನನ್ನಂತೆ ಅವರು ಅಂತಾರೆ. ಅವ್ರಿಗೆ ದುಃಖ ಆದರೆ ತನ್ನ ನೋವಾಗಬೇಕು. ಹಾಗಿಲ್ಲ, ಈಗ ಒಬ್ಬನಿಗೆ ಅಳಿಸಿ ನಗ್ತಾನಿವ, ಕಳ್ತನ ಮಾಡವ. ಒಬ್ಬ ಹೆಣ್ಣುಮಗಳ ಮೇಲೆ ಒಳಗಿದ್ದಂಥ ಸರನೋ, ಯಾವುದೋ ಚೈನೋ, ಕಿವಿಯಾಗಿದ್ದ ಓಲೆನೋ ದೋಚ್ಕೊಂಡು ಪರಡಿ ಆದರೆ ಈಕೆ ಅಳ್ತಾಳೆ, ಅವ ನಗ್ತಾನೆ, ಹೀ ನಗೆದ್ದ. ಬಡವರು ವಸ್ತು ಮೇಲೆ ಆಕ್ರಮಣ ಮಾಡಿ ಕಸ್ಕೊಂಡ ಅಂದರೆ ಅವ್ರು ಅಳುತ್ತಾರೆ, ಇವ ನಗ್ತಾನೆ ಅಂದ್ರೆ ಅವ್ರ ಅಳುವಿನಲ್ಲಿ ಇವ ಸುಖ ನಗು ಹುಡುಕಕತ್ತೇನೆ, ಅವ್ರ ದುಃಖದಲ್ಲಿ ಇವ ಸುಖ ಹುಡುಕಕತ್ತೇನೆ. ಇನ್ನೊಬ್ಬನ ಸಾವು ಆಯಿತು ಅಂದ್ರೆ ಇವ ಹಿಗ್ತಾನೆ. ಒಬ್ಬನಿಗೆ ಕೊಲ್ದಾಗ್ತಾನೆ ವಿರೋಧಿಗಳಿಗೆ ಅಂದರೆ ಅವನನ್ನು ಕೊಲ್ಲಿ ಇವ ಹಿಗ್ತಾನೆ ಅಂದ್ರೆ ಅವನ ಸಾವಿನಲ್ಲಿ ಇವ ಸಂತೋಷ ಹುಡುಕ್ತಾನೆ. ಇದು ಆಗಬಾರ್ದು ಅನ್ನೋದು ಚನ್ನಬಸವಣ್ಣವರು ಭಕ್ತ ಸ್ಥಳದ ಆಚಾರ ಲಿಂಗದ ಸ್ವರೂಪ ಹೇಳ್ತಾರೆ. ತನ್ನಂತೆ ಸಕಲ ಪ್ರಾಣಿಗಳನ್ನು ತಿಳಿಬೇಕು, ಸಕಲ ಪ್ರಾಣಿಗಳ ತನ್ನಂತೆ ಕಾಣಬೇಕು. ನನ್ನ ಹಿತ ಹೇಗೋ ಇನ್ನೊಬ್ಬರ ಹಿತವು ಅಷ್ಟೇ ಅಂತ ಯಾರು ಆಚರಣೆ ಮಾಡ್ತಾರೆ ಅಂಥವ್ರು ಮಾತ್ರ ಭಕ್ತ ಅಂತಾರೆ. ಸುಮ್ಮನೆ ಹಣಿಮಾಲಿ ವಿಭೂತಿಯನ್ನು ಮತ್ತೆ ಅವ್ರು ಧರಿಸ್ಕೊಂಡು ಕೊಳ್ಳಗ ದೇವ್ರು ಧರಿಸ್ಕೊಂಡು ನಾವು ಮಾಡಬಾರ್ದು ಮಾಡ್ತೀವಿ ಅಂದರೆ ಬರೋದಿಲ್ಲ ಅಂತ. ಅನ್ಯಾಯ ಆಗಕ್ಕೆ ಸಾಧ್ಯನೇ ಇಲ್ಲದು. ಯಾವುದೇ ಮತ ಧರ್ಮ ಹೇಳ್ಕೊಳ್ರಿ ನೀವು, ಮೊಟ್ಟ ಮೊದಲು ಆಚರಣೆ ಭಾಳ ಮುಖ್ಯ. ನಾವು ಆಚರಣೆ ಬಿಟ್ಕೊಂಡು ಬುದ್ಧನ ಹೆಸರು ಹೇಳಿದ್ರೇನು, ನಾನಕರ ಹೆಸರು ಹೇಳಿದ್ರೇನು, ಬಸವಣ್ಣ ಹೆಸರು ಹೇಳಿದ್ರು, ಯಾರು ಹೇಳಿದ್ರಿ ಏನು? ಅದಕ್ಕೆ ಚನ್ನಬಸವಣ್ಣ ಹೇಳ್ತಾರೆ, ಭಕ್ತನ ದೇವರು ಯಾವುದು? ಸತ್ಯ ಸದಾಚಾರವೇ ದೇವರು.
ಅದಕ್ಕೆ ಆಚಾರಲಿಂಗ ಒಂದು. ಆಚಾರಲಿಂಗದ ಅರ್ಚನೆ ಭಕ್ತಿಯಿಂದ ಮಾಡ್ತಾನೆ ಅಂದರೆ ಗಂಟೆ ಹೊಡ್ಕೋದು ಕೂಡದಲ್ಲ, ಅವನು ಬದುಕಿನೊಳಗೆ ಶುದ್ಧವಾದ ಆಚರಣೆ ಮಾಡ್ತಾನೆ. ಇನ್ನೊಬ್ರು ಕೇಳಿ ಬಯಸೋದೇ ಇಲ್ಲ. ಏನು ನಮ್ಮ ಶರಣರು ಕೊಟ್ಟರಿ ತತ್ವ, ಬಾಬಾ ಅರಿ ಅದ್ಭುತ. ತನುಮನ ಧನವ ಗುರುಲಿಂಗ ಜಂಗಮಕ್ಕೆ ಸಮರ್ಪಿಸಬೇಕು ಅಂತ. ತನು ಗುರುವಿಗೆ, ಮನ ಲಿಂಗಕ್ಕೆ, ಧನ ಜಂಗಮಕ್ಕೆ ಅಂತ ಒಂದು ತತ್ವ ನಮಗೆ ತ್ರಿವಿಧ ದಾಸೋಹ ಹೇಳ್ತಾರೆ. ತನು ಮನ ಧನವ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಬೇಕು. ತನು ಗುರುವಿಗೆ ಅರ್ಪಿಸ್ಕೋ ಹೇಗಪ್ಪ? ಅದು ನಮ್ಮಲ್ಲಿ ಸ್ವಾರ್ಥ ಮನೆ ಮಾಡ್ತು ಅಂದರೆ, ಇನ್ನೊಬ್ಬರಿಗೆ ಶಿಷ್ಯ ಮಾಡ್ಕೊಳ್ಬೇಕಂದ್ರೆ ಅವನು ನನ್ನಲ್ಲಿ ಬಂದು ಸೇವಾ ಮಾಡಬೇಕು ಅಂತ ಹೇಳ್ತಾರೆ. ತನು ಅರ್ಪಿಸಬೇಕು ಅಂದರೆ ಅದಕ್ಕೆ ಬಂದು ಅವನು ಸೇವಾ ಮಾಡಬೇಕು ಇದಲ್ಲ. ತನು ಗುರುವಿಗೆ ಅರ್ಪಿಸಬೇಕು ಅಂದರೆ ಏನು? ಈ ತನುವಿನ ಕ್ರಿಯೆಗಳೆಲ್ಲವೂ ಅರಿವಿಗೆ ಅರ್ಪಿಸಬೇಕು. ಗುರು ಅಂದರೆ ಅರಿವು, ಅರಿವಿಗೆ ಅರ್ಪಿಸಿ ಕ್ರಿಯೆ ಮಾಡಬೇಕು. ಅರಿವಿನಿಂದ ನೋಡಬೇಕು, ಅರಿವಿನಿಂದ ಮಾಡಬೇಕು, ಅರಿವಿನಿಂದನೇ ಒಳ್ಳೆಯ ದಾರಿಯಲ್ಲಿ ನಡಿಬೇಕು. ಹೀಗೆ ನಾವು ಏನೇನು ಕಾರ್ಯ ಮಾಡ್ತೀವೋ ಅದನ್ನು ಅರಿವಿನ ಮೂಲಕವಾಗಿ ತನುವಿಗೆ ತಂದು ಇಳಿಸಿ ಆಚರಣೆ ಮಾಡಿದರೆ ತನು ಗುರುವಿಗೆ ಅರ್ಪಿಸಿದಂಗೆ ಆಗ್ತದೆ. ಇದು ತನು ಗುರುವಿಗೆ ಅರ್ಪಿಸಿದಂಥ ದಾಸೋಹ. ಮನ ಲಿಂಗಕ್ಕೆ ಅರ್ಪಿಸಬೇಕು ಅಂದ್ರೇನು? ನಮ್ಮ ಮನ ಜ್ಞಾನಕ್ಕೆ ಅರ್ಪಿಸಬೇಕು. ಆ ಮನಸ್ಸಿನಲ್ಲಿರುವಂಥ ಅವಗುಣಗಳು ಹೋಗಬೇಕು. ಆ ಮನ ಜ್ಞಾನ ರೂಪದ ಲಿಂಗಕ್ಕೆ, ಅದರ ಆಚರಣೆಗೆ ಅರ್ಪಿಸಬೇಕು. ಮನ ಅರಿವಿನ ಆಚರಣೆಗೆ ಅರ್ಪಿಸಬೇಕು. ಧನ ಜಂಗಮಕ್ಕೆ ಅರ್ಪಿಸ್ಬೇಕಂದ್ರೆ, ಇದು ಜಂಗಮ ದಾಸೋಹ ಅಂದರೆ ಹಸಿದವರಿಗೆ, ಪ್ರಾಣಿಗಳಿಗೆ, ಯಾವುದೋ ಒಂದು ಮಹಾಪುರುಷರಿಗೆ ಸೇವೆ ಮಾಡಬೇಕನ್ನೋದು ಒಂದು ದಾರಿ ಇರಲಿ, ಅದು ಒಳ್ಳೆಯದು. ಅದಕ್ಕಿಂತ ಮುಖ್ಯವಾಗಿ ಮತ್ತೊಂದು ಏನು ಅಂತಂದರೆ, ಜಂಗಮಕ ದಾಸೋಹ ಮಾಡಬೇಕು ಅಂದರೆ, ಧನ ಜಂಗಮಕ್ಕೆ ಅರ್ಪಿಸಬೇಕು ಅಂದರೆ, ಧನ ಜಂಗಮ ಅಂದರೆ ಅಂತರಂಗದ ಅನುಭವ. ಅನುಭವ ಅನ್ನುವಂಥದ್ರಿಂದ ತೃಪ್ತಿ ಸಿಗ್ತದೆ. ಭಾವದಲ್ಲಿ ಬಯಕೆ ಇದೆ, ಬಯಕೆ ತೃಪ್ತಿಗೆ ಅರ್ಪಿಸಿದರೆ ಭಾವ ಸಂತೃಪ್ತ ಆಗ್ತದೆ. ಭಾವ ಅನ್ನೋದು ಸಂತೃಪ್ತ ಆಯಿತು ಅಂದರೆ ಅದೇ ಜಂಗಮ. ಧನ ಜಂಗಮಕ ಅಂದರೆ ನಮ್ಮ ದುರಾಶೆಯೆಲ್ಲವೂ ಜಂಗಮಕ್ಕೆ ಅರ್ಪಿಸಬೇಕು, ನಮ್ಮ ದುರಾಶೆಯೆಲ್ಲವೂ ಸಂತೃಪ್ತಿಗೆ ಅರ್ಪಿಸಬೇಕು. ಅದು ನಿಜವಾದ ಅಂತರಂಗದ ಜಂಗಮ, ಧನ ಜಂಗಮಕ್ಕೆ ಅರ್ಪಿಸಬೇಕು. ಅಂತರಂಗದಲ್ಲಿ ಜಂಗಮ ತೃಪ್ತಿ ರೂಪದ ಅನುಭವ ಜಂಗಮಕ್ಕೆ ಅರ್ಪಿತವಾದರೆ ಹೊರಗಿನ ಜಂಗಮಕ್ಕೆ ತಾನಾಗಿನೇ ಅರ್ಪಿತ ಆಗ್ತದೆ. ನಾವು ನಮಗೆ ಬೇಕನ್ನೋದು ಬಿಟ್ಟಿಲ್ಲ ಅಂದರೆ ಹೊರಗಿನ ಮಹಾತ್ಮರಿಗೆ ನಾವು ಏನು ಕೊಡ್ತೀವಿ? ಅವ ದೃಷ್ಟಿಯಿಂದ ಇದು ತ್ರಿವಿಧ ದಾಸೋಹ. ಚನ್ನಬಸವನು ಹೇಳ್ತಾರಪ್ಪ ಇದು, ಇಂಥ ಮಾತು. ತನುಮನ ಧನವ ಗುರುಲಿಂಗ ಜಂಗಮಕ್ಕೆ ಸಮರ್ಪಿಸಬೇಕು. ಅಪಾತ್ರ ದಾನವು ಮಾಡಲಾಗಲು. ಯಾರಿಗೋ ಕೆಟ್ಟದಕ್ಕೆ ಮಾತ್ರ ನಮ್ಮ ದಾನ ಕೊಡಬಾರ್ದು, ಕೆಟ್ಟದಕ್ಕೆ ಕೊಡಬಾರ್ದು. ನಮ್ಮ ದಾನ ಯಾರಿಗೇ ಆಗಲಿ ಕಷ್ಟದಾಗಿದ್ದವ್ರಿಗೆ ಸಹಾಯ ಆಗಬೇಕು, ಅವ್ರ ಪ್ರಗತಿಗೆ ಸಾಧಕ ಬಾಧಕ ನೋಡಿಕೊಡಬೇಕು. ಅದು ನಾವೇನು ಮಾಡ್ತೀವಿ? ಯಾರಿಗಾದ್ರೂ ಕೊಟ್ಟು ಅವತ್ತು ತೊಗೊಂಡು ಹೋಗಿ ಬೇರೆಯವರು ಯಾವುದೋ ಒಂದು ಕೆಟ್ಟ ಕೆಲಸಕ್ಕೆ ಉಪಯೋಗ ಮಾಡಿದರೆ, ಕುಳಿತಕ್ಕೆ ಉಪಯೋಗ ಮಾಡ್ತಾನೆ, ದುಶ್ಚಟಕ್ಕೆ ಉಪಯೋಗ ಮಾಡ್ಕೊಳ್ತಾನೆ, ಅದು ಇನ್ಯಾವುದೋ ವ್ಯಸನಕ್ಕೆ ಉಪಯೋಗ ಮಾಡ್ಕೊಳ್ತಾನೆ, ಬೇರೆಯವ್ರಿಗೆ ಕೇಳಿ ಉಪಯೋಗ ಮಾಡ್ಕೊಳ್ತಾನೆ ಅಂದರೆ ಅಂಥ ದಾನ ಪ್ರಯೋಜನ ಇಲ್ಲ. ಒಳ್ಳೇದು ಮಾಡುವಂಥವನಿಗೆ ಮಾಡಬೇಕು, ನೀಡಬೇಕು ಅನ್ನುವಂಥ ಮಾತನ್ನು ನಮ್ಮ ಚನ್ನಬಸವಣ್ಣರು ಆಚಾರ್ಯಲಿಂಗದ ಸ್ವರೂಪವನ್ನು ಭಾಳ ಚೆನ್ನಾಗಿ ಹೇಳ್ತಾರಪ್ಪ. ಸಕಲೇಂದ್ರಿಯ ತನ್ನ ವಶವ ಮಾಡಿಕೊಂಡಿರಬೇಕು ಅಂತ ಒಳ್ಳೆಯ ಮಾತನ್ನು ಹೇಳ್ತಾರೆ. ಭಕ್ತ ಆಚಾರ್ಯಲಿಂಗದ ಅರ್ಚನೆ ಹೇಗೆ ಮಾಡಬೇಕು ಅಂದರೆ, ಸಕಲ ಇಂದ್ರಿಯಗಳೆಲ್ಲವೂ, ನಮ್ಮ ಜ್ಞಾನೇಂದ್ರಿಯಗಳು, ನಮ್ಮ ಕರ್ಮೇಂದ್ರಿಯಗಳೆಲ್ಲವೂ ನನ್ನ ಅಧೀನದಲ್ಲಿ ಇಟ್ಕೊಳ್ಬೇಕು. ತನ್ನ ತಾವು ಅವು ಹೇಳ್ದಂಗೆ ನಾವು ಕೇಳಬಾರ್ದು. ಏನೋ ನೋಡಬೇಕಂತದ್ದು ಕಣ್ಣಂತ ನೋಡೋದು, ಏನೋ ಮಾತಾಡಬೇಕಂತಂದು ಮಾತಾಡೋದು, ಏನೋ ಕುಡಿಬೇಕಂತಂದ್ರೆ ಕುಡಿಯೋದು, ಏನೋ ಬಯಸ್ತಂದ್ರೆ ಮತ್ತೊಂದು ಇಂದ್ರಿಯ ಬಯಸ್ತ ಮತ್ತೊಂದು ಮಾಡೋದು ಇವು ಮಾಡಬಾರ್ದು. ಇಂದ್ರಿಯಗಳು ನಮ್ಮ ಅಧೀನದಲ್ಲಿ ಇಟ್ಕೊಳ್ಬೇಕು. ಅವುಗಳಿಗೆ ನಾವು ಒಳೆಯರಾಗಬೇಕೆ ಹೊರತು ಅವು ನಮ್ಮನ್ನು ಆಳ್ಬಾರ್ದು. ಒಂದು ಸಣ್ಣದಾಗಿರ್ತ ಒಂದು ಬೀಡಿ, ಒಂದು ಸಿಗರೆಟ್ಟು ಮನುಷ್ಯನಿಗೆ ಆಳ್ತದೆ. ಬಿಡೋ ಅಂದ್ರೆ ಬಿಡೋಕ್ಕಾಗಲ್ರಿ ಅಂತ ನಾವು ಬಿಡಬೇಕಂದ್ರೆ ಮನಸ್ಸಿದ್ರೂ ಆಗಲ್ಲ. ಯಾಕೆ? ಅವನ ಮೇಲೆ ಅದು ಆಕ್ರಮಣ ಮಾಡ್ಕೊಂಡಿದೆ. ಒಬ್ಬ ಕುಡುಕ ಏನೇ ಪ್ರಯತ್ನ ಮಾಡಿರಿ ನೀವು, ಅವನಿಗೆ ಗೊತ್ತದೆ ಇದರಿಂದ ನನ್ನ ಮನೆ ಹಾಳಾಗ್ತಾ ಇದೆ, ನನ್ನ ದುಡ್ಡು ಹೋಯಿತು, ನನ್ನ ಆರೋಗ್ಯ ಹಾಳಾಯ್ತು, ನನ್ನ ಬುದ್ಧಿ ಹಾಳಾಯಿತು, ನಮ್ಮ ಮನೆಯಾಗ ಶಾಂತಿ ಆಯಿತು, ನನ್ನ ಮನೆ ದಿವಾಳಿ ಆಯಿತು, ಸಮಾಜ ಮರ್ಯಾದೆ ಹೋಯಿತು, ಇವೆಲ್ಲ ಇದ್ದರೂ ಕೂಡ ಅವ ಬಿಡಲ್ಲ, ಗೊತ್ತಿದ್ದು ಬಿಡಲ್ಲ, ಬಿಡ್ತಾ ಇಲ್ಲರಿ ಅಂತಾನೆ. ಅಂದರೆ ಅವನ ಮೇಲೆ ಅದು ಆಕ್ರಮಣ ಮಾಡಿದೆ. ಅದಕ್ಕಾಗಿ ಏನು ನಮ್ಮ ಶರಣರು ಹೇಳ್ತಾರೆ, ಇಂದ್ರಿಯಗಳು ಏನದವ
ಅವು ನಮ್ಮ ಅದಿಂದ ಇಟ್ಕೋಬೇಕು. ನಾವು ಹೇಳ್ದಂಗೆ ಅವು ಕೇಳಬೇಕೆ ಹೊರತು ಅವು ಹೇಳ್ದಂಗೆ ನಾವು ಕೇಳಬಾರ್ದು. ಇದು ಹೋರಾಟ ಮಾಡಬೇಕಪ್ಪ. ಇದ ಆಚಾರ್ಯಲಿಂಗದ ಪೂಜಾ ಲಿಂಗೋ ಪೂಜಿಸಿ ಪ್ರಸಾದ ಪಡೆವಡೆ ಇದೇ ಮೊಟ್ಟ ಮೊದಲ ಬೇಹ ಸೌಚ್ಯ ನೋಡ ಕೂಡದ ಗಂಧ ಸಂಗಮ ದೇವ. ಅದ್ಭುತವಾದಂಥ ಮಾತು ಚೆನ್ನಾಗಿ ಸುಣ್ಣ. ಆಚಾರ್ಯಲಿಂಗದ ಸ್ವರೂಪವನ್ನು ಇಲ್ಲಿ ಹೇಳ್ತಾರೆ. ಲಿಂಗ ಪೂಜೆ ಮಾಡಿ ಆ ಲಿಂಗ ಏನು ಪರಮಾನಂದದ ಪ್ರಸಾದ ಪಡಿಬೇಕಾಯಿತು ಅಂದರೆ ಮತ್ತು ಈ ಗುಣಗಳು ಆಚರಣೆ ಮಾಡಬೇಕಪ್ಪ. ಎಂಥದ್ದು ಭಕ್ತಿ ಶಾಂತ ಆಗಿರಬೇಕು. ತನ್ನ ಕುರಿತು ಮಾತಾಡೋ ಪ್ರಸಂಗ ಬಂದಾಗ ಸತ್ಯವಾಗಿ ನುಡಿಬೇಕು, ಮೃದುವಾಗಿ ನುಡಿಬೇಕು, ಪವಿತ್ರವಾದ ಮಾತನ್ನು ಮಾತ್ರ ಆಡಬೇಕು. ಎಲ್ಲ ಪ್ರಾಣಿಗಳು ತನ್ನಂತೆ ತಿಳ್ಕೊಳ್ಬೇಕು. ಗುರುಲಿಂಗ ಜಂಗಮಕ್ಕೆ ನಿಂದ ಮಾಡಬಾರ್ದು. ಗುರುಲಿಂಗ ಜಂಗಮಕ್ಕೆ ತನುಮನ ಧನ ಅರ್ಪಿಸಬೇಕು. ಆಮೇಲೆ ಸಕಲ ಪ್ರಾಣಿಗಳಿಗೆ ತನ್ನಂತೆ ಕಾಣಬೇಕು. ಇದು ಆಚಾರ್ಯಲಿಂಗದ ಪೂಜಾ, ಇದೇ ಆಚರಣೆ. ಈ ಆಚರಣೆ ಮಾಡಬೇಕಾಯ್ತು ಅಂದರೆ ಏನು ಬೇಕು ಭಕ್ತ ಸ್ಥಳದಲ್ಲಿ ಅಂದರೆ, ಇದು ತಾತ್ವಿಕತೆಗೆ ಬರೋಣ. ಏನು ಚಿತ್ತ ಸುಚಿತ್ತ ಆಗಬೇಕು. ಸುಚಿತ್ತವೇ ಹಸ್ತ, ಭಕ್ತ ಅಂಗ. ಇವನು ಆಚಾರ್ಯಲಿಂಗದ ಪೂಜೆ ಮಾಡಬೇಕು, ಸತ್ಯ ಸದಾಚಾರದಲ್ಲಿ ವರ್ತಿಸಬೇಕು ಅಂತ ಅರ್ಥ. ಬೇರೆ ಏನು ತಲೆ ಕೆಡಿಸ್ಕೊಳ್ಬಾರ್ದು. ಇದರಿಂದ ಇಡೀ ಮಾನವ ಕುಲಕುಟಿ ಉದ್ಧಾರ ಆಗ್ತದೆ ರೀ. ಒಂದು ಭಕ್ತ ಸ್ಥಳದ ಇಷ್ಟೊಂದು ಮೌಲ್ಯ ಅಡಿಗೆದು. ಆಚರಣೆಗೆ ದೇವರಂತ ಯಾರಾದರೂ ಹೇಳ್ಯಾರ? ಅವ್ರು ಯಾರೂ ಹೇಳಿಲ್ಲರಿ. ಏನು ಮಾಡಬಾರ್ದು ಪಾಪ ಮಾಡಿ ಹೋಗಿ ಗಂಜಾಂಗ ಮುಡಿ ಬಂದ ಅಂದ್ರೆ ಪಾಪ ಹೋಯ್ತಂತೆ. ಹೆಂಗೆ ಹೋಗ್ತದದು? ಹರಿಯಲ್ಲಿನ ಪಾಪ ತ್ವರೆಯಲ್ಲಿ ಪೋಪದೆ ಮಾಡಲಾರ್ದು ಪಾಪ ಮಾಡಿ ಹೋಗಿ ಎಲ್ಲಿ ಹೋಗಿ ನದಿಯಾಗ ಮುಳುಗಿ ಬಂದ್ರೆ ಆಗ್ತದ? ಶರಣರು ಕೇಳ್ತಾರೆ, ಬುದ್ಧ ಹೇಳ್ತಾರೆ, ಮಾಡೋದು ಯಾಕೆ ದೇವ್ರಿಗೆ ಕ್ಷಮ ಕೇಳೋದು ಯಾಕೆ ಅಂತ. ದೇವ್ರ ಅವಶ್ಯಕತೆ ನನಗಿಲ್ಲ ಅಂತ ಬುದ್ಧ ಹೇಳ್ತಾನೆ. ಎಂಥ ಮಹಾತ್ಮ ನೋಡಿದ್ರು. ನಮ್ಮ ಬಸವಾದಿ ಶರಣರು ದೇವರು ಒಪ್ಪಬೇಕಪ್ಪ. ದೇವ್ರು ಒಪ್ಪ್ರಿ. ಎಂಥ ದೇವ್ರಿಗೆ ಒಪ್ಪ್ರಿ? ನಿನ್ನೊಳಗೆ ಅರಿವಿನ ರೂಪದಿಂದಿದೆ, ನಿನ್ನೊಳಗೆ ಆಚರಣೆ ರೂಪದಿಂದ ಇದೆ, ನಿನ್ನ ಒಳಗೆ ಅನುಭವ ರೂಪದಿಂದ ಇದೆಯಲ್ಲ ಅಂಥ ದೇವ್ರು ನಿನ್ನ ಒಳಗದ. ಆ ದೇವರನ್ನು ನೀನು ನಂಬು ಅನ್ನುವಂಥ ಮಾತು ಹೇಳ್ತಾರೆ ನೋಡಿ. ಎಂಥ ಅದ್ಭುತವಂಥ ಸಂದೇಶ ನಮ್ಮ ಶರಣರು ಕೊಟ್ಟರು. ಸದಾ ಆಚಾರ ಲಿಂಗ, ಆಚಾರವೇ ಲಿಂಗ. ಇಂಥ ಆಚರಣೆ ಅಳವಡಿಸ್ಕೊಂಡಾಗ ಸದಾಚಾರದಲ್ಲಿ ನಡೆಯುವವನ ಸಿದ್ಧಲಿಂಗೇಶ್ವರ ಒಂದು ಕಡೆ ಹೇಳ್ತಾರೆ ಭಕ್ತ ಯಾರಿಗನಬೇಕು ಅಂತ ಚನ್ನಬಸವಣ್ಣ ವಿವರಣೆ ಮಾಡಿದ್ರು. ಸಿದ್ಧಲಿಂಗ ಶಿವಯೋಗಿಗಳು ಹೇಳ್ತಾರೆ ಎಂಥ ಉದ್ದ ಒಳ್ಳೆ ಮಾತು, ಸದಾಚಾರದಲ್ಲಿ ನಡೆಯುವವನ ಶಿವನಲ್ಲಿ ಭಕ್ತಿ ಯಾಗಿಪ್ಪವನ, ಶಿವಲಾಂಛನವ ಕಂಡಲ್ಲಿ ವಂದನೆಗೈವವನ, ಲಿಂಗ ಜಂಗಮ ಒಂದೇ ಎಂದು ಭಾವದಲ್ಲಿ ಕಂಡು ಭೃತ್ಯಾಚಾರ ಸದಾಚಾರ ಯುಕ್ತನಾಗಿರಬಲ್ಲಡೆ ಸದ್ಭಕ್ತನ ಸ್ಥಳವಿದೆಂಬೆನಯ್ಯ ಅಂತ ಹೇಳ್ತಾರೆ. ಏನು ಭಕ್ತನ ಲಕ್ಷಣ ಇದು? ಇದು ಭಕ್ತ ಸ್ಥಳ. ಸದಾಚಾರ ಸಂಪನ್ನನಾಗಿರಬೇಕು ಭಕ್ತನಾದಂಥವನು. ಸದಾಚಾರ ಇಲ್ಲ ಅಂದರೆ ಯಾವ ಜಪ ಮಾಡಿದ್ರೂ ಪ್ರಯೋಜನ ಇಲ್ಲ. ನೀವು ಇನ್ನೊಂದು ಸಮುದಾಯದವರನ್ನು, ಇನ್ನೊಂದು ಜನಾಂಗದವರನ್ನು, ಅಥವಾ ಮಹಿಳೆಯರನ್ನು, ಅಥವಾ ಬಡವರನ್ನು, ಅಥವಾ ತನಗಿಂತ ಸಣ್ಣವ್ರನ್ನ, ತನಗಿಂತ ದುರ್ಬಲವುಳ್ಳವರನ್ನು ದಮನ ಮಾಡ್ತೀನಿ, ಅದನ್ನು ದೋಚ್ಕೊಂಡು ತಂದು ದೊಡ್ಡ ಬಂಗ್ಲೆ ಕಟ್ಟಿ, ದೊಡ್ಡ ಬಿಲ್ಡಿಂಗ್ ಕಟ್ಟಿ, ನಾ ಭಾಳ ದೊಡ್ಡ ಭಕ್ತ ಅನಿಸ್ತೀನಿ, ಯಾವುದೋ ದೊಡ್ಡ ದೊಡ್ಡ ಗುರುಗಳಿಗೆ ಕಾರಿಸಿ ಅವ್ರಿಗೆ ವೈಭವದಿಂದ ಏನೋ ಮಾಡಿ ನಾ ದುಡ್ಡು ಕೊಟ್ಟು ದಾಸೋಹಿ ಅನಿಸ್ಕೋತೀನಿ ಅಂದರೆ ಅದಕ್ಕೆ ಶರಣರು ಒಪ್ಪೋದಿಲ್ಲ. ಮೊಟ್ಟ ಮೊದಲು ದೇವರು ಅಂದರೆ ಸದಾಚಾರ. ಭಕ್ತ ಸ್ಥಳದ ದೇವರು ಸದಾಚಾರ. ಇವತ್ತು ಅನೇಕ ರೂಪದ ಒಂದು ನಮ್ಮ ಶರಣರು ಉದಾಹರಣೆ ಹೇಳಿದ್ರಿ. ಕಂಡ ಭಕ್ತನಿಗೆ ಕೈ ಮುಗಿಯುವಂತನೇ ಭಕ್ತ. ಇದು ಆಚರಣೆ. ಆಚರಣೆ ಹೇಗಿರಬೇಕು? ಯಾರೋ ಒಬ್ಬ ಮಹಾನ್ ಶರಣರು, ಸತ್ಪುರುಷರು, ಹಿರಿಯರು ಬಂದಾರಂದರೆ ಅವ್ರಿಗೆ ಗೌರವ ಕೊಡಬೇಕು. ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ, ಗೌರವಿಸ್ಬೇಕು. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದುವಾದ ಮಾತಾಡಬೇಕು ಅದು ಜಪಕ್ಕೆ ಸಮಾನ. ಜಪಕ್ಕೆ ಸಮಾನ ಅಲ್ಲ ಅದೇ ಜಪ. ಜಪ ಅಂದರೆ ಮಣಿ ಅಣಿಸ್ಕೊತ್ ಕೂಡೋದಲ್ಲ. ಭಾಳ ಮಂದಿ ಎಷ್ಟು ಜಪ ಮಾಡ್ತೀರಿ, ದಿನ 1100 ಮಾಡ್ತೀನಿ ರೀ, 2100 ಮಾಡ್ತೀನಿ ರೀ, ಕೆಲವು 1,00,000 ಜಪ ಮಾಡೋರು ಅದಾರೆ, 6,00,000 ಜಪ ಮಾಡೋರು ಅದಾರೆ, 1,00,000,000 ಜಪ ಮಾಡೋರು ಅದಾರೆ. ಏನಾಗ್ತದೆ ಸುಳ್ಳು ಸೊಗಡೆ ಹೇಳ್ಕೊಂತ 1,00,000,000 ಜಪ ಮಾಡಿದ್ರೆ ಏನಾಗ್ತದೆ? ಏನಿಲ್ಲ. ಮೃದುವಚನ ಆಡೋ ಕಲೀರಿ ಸಾಕು. ಎಷ್ಟು ಸರಳವಾದಂಥ ರೀತಿಯಲ್ಲಿ ನಮ್ಮ ಆಚರಣೆಗೆ ದೇವರು ಮಾಡಿದ್ದಾರೆ. ಭಕ್ತ ಸ್ಥಳದಲ್ಲಿ ಆಚರಣೆಯೇ ದೇವರು, ತನ್ನ ಕ್ರಿಯಾನೇ ಅವನಿ ಶಕ್ತಿ, ತನ್ನ ಸುಚಿತ್ತವನ ಹಸ್ತನೇ ಆ ಲಿಂಗ ಪೂಜೆ ಮಾಡುವಂಥ ಒಂದು ಕೈ.
ಏನು ಅದ್ಭುತವಂತ ವೈಜ್ಞಾನಿಕ ಸಿದ್ಧಾಂತ ಇದು ಆಚಾರ ಲಿಂಗ ಅಂತವನಿ ಸದ್ಭಕ್ತ ಅಂತ ಕರೀತಾರೆ ನಮ್ಮ ಶರಣರು ಭಕ್ತ ಸ್ಥಳ ಇದು ಇದು ಹಿಂಗೆ ವಿಸ್ತಾರವಾಗಿ ಹೋಗ್ತದೆ ಸತ್ಯದಲ್ಲಿ ಸತ್ಯವಚನ ನುಡಿಯುವವ ಏನದನ ಅವನೇ ಸದ್ಭಕ್ತನು ಸತ್ಯವಚನ ನುಡಿದಾತನೇ ಸದ್ಭಕ್ತನು ಸದಾಚಾರ ನಡೆಯುವವನೇ ಸದ್ಭಕ್ತನು ಹಾ ರಾಗ ದ್ವೇಷ ಇಲ್ಲದವನೇ ಸದ್ಭಕ್ತ ನೋಡ ಅಖಂಡೇಶ್ವರ ಶರಣರು ಹೇಳ್ತಾರೆ ಈ ರೀತಿಯಾಗಿ ಸದ್ಭಕ್ತನ ಸದಾ ಆಚಾರ ಏನದವ ಆಚರಣೆಗಳು ಬಹಳ ಮಹತ್ವ ಆಚಾರ ಇಲ್ಲ ಅಂದ್ರೆ ಅವನಿಗೆ ಏನು ಇಲ್ಲ ಅಂತ ಚನ್ನಬಸವಣ್ಣ ಇನ್ನೊಂದು ವಚನ ಹೇಳ್ತಾರೆ ಬಹಳ ಅದ್ಭುತವಾಗಿ ಹೇಳ್ತಾರೆ ಆಚಾರ ಇಲ್ಲ ಅಂದ್ರೆ ಅವನು ಭಕ್ತಿನೇ ಅಲ್ಲ ಅವನು ಭಕ್ತ ಸ್ಥಳಕ್ಕೆ ಸಲ್ಲ ಆಚಾರ ಉಳ್ಳರೇ ಗುರು ಆಚಾರ ಉಳ್ಳರೇ ಲಿಂಗ ಆಚಾರ ಉಳ್ಳರೇ ಜಂಗಮ ಆಚಾರ ಉಳ್ಳರೇ ಮಾತ್ರ ಪಾದುಕ ಆಚಾರವಿದ್ದರೆ ಮಾತ್ರ ಪ್ರಸಾದ ಆಚಾರ ಇಲ್ಲ ಅಂತಂದ್ರೆ ಗುರುವಲ್ಲ ನರನು ಜನ್ಮಸುಣ್ಣ ಹೇಳ್ತಾರೆ ಈ ಮಾತನ್ನು ಆಚರಣೆ ಇಲ್ಲ ಸತ್ಯ ಸದಾಚಾರ ಅಂದರೆ ಗುರುವಲ್ಲ ನರನು ಮನುಷ್ಯ ಆಚರಣೆ ಇಲ್ಲ ಅಂದರೆ ಜಂಗಮಲ್ಲ ಒಬ್ಬ ವೇಷಧಾರಿ ವೇಷಧಾರಿ ಏನು ಅದ್ಭುತವಾದಂಥ ರೀತಿ ನಮ್ಮ ಆಚರಣೆ ಒತ್ತು 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 ಕೊಡ್ತಾರೆ ನಮ್ಮ ಶರಣರು ನಾವು ಹಾಗಿಲ್ಲರಿ ಮನಸ್ಸಿಗೆ ಬಂದಂಗೆ ಆಚರಣೆ ಮಾಡೋದು ಆಚಾರ ಇಲ್ಲ ಅಂದರೆ ಗುರು ಇಲ್ಲ ಅವ ನರ ಆಚಾರ ಇಲ್ಲ ಅಂತಂದರೆ ಅವನು ಜಂಗಮವಲ್ಲ ಅದು ವೇಷಧಾರಿ ನೋಡಿ ಆಚಾರ ಇಲ್ಲ ಅಂತಂದರೆ ಪಾದುಕ ಅಲ್ಲ ಅದು ನೀರು ಆಚರಣೆ ಇಲ್ಲ ಅಂತಂದರೆ ಅದು ಪ್ರಸಾದ ಅಲ್ಲ ಅವನು ಅನುಭವಿಸೋದು ಪ್ರಸಾದ ಸ್ವೀಕಾರ ಮಾಡೋದು ಅದು ಅಶನ ಅಂತ ಕೂಳು ಆಚಾರ ಇಲ್ಲ ಅಂದರೆ ಅವನು ಭಕ್ತ ಅನಿಸಲ್ಲ ಭೂತ ಪ್ರಾಣಿ ಭೌತಿಕ ಮಾನವನಸ್ತನೇ ಹೊರತು ಅವನು ಎಂದು ಸದ್ಭಕ್ತ ಅನಿಸೋದಿಲ್ಲ ಏನು ಅದ್ಭುತವಾದಂಥ ನಮ್ಮ ಕಣ್ಣು ತೆರೆಸ್ತಾರೆ ಯಾರು ಹೇಳಿದಾರೆ ತೋರಿಸಿರುವಲ್ಲ ಯಾವ ಸಿದ್ಧಾಂತದಲ್ಲಿ ಇಂಥದ್ದು ಯಾವ ವೇದಾಗಿದೆಯಾ ಆಗಮದಾಗಿದೆಯಾ ಪುರಾಣದಾಗಿದೆಯಾ ಷಟ್ಸ್ಥಲ ಅಲ್ಲಿದ್ರೆ ಇಲ್ಲಿದ್ರೆ ಸುಳ್ಳೇ ಬರೀ ಹೇಳೋದು ದೊಡ್ಡ ಸ್ಥಾನದಲ್ಲಿ ಕುಂತವರೆಲ್ಲ ನಮ್ಮ ವೇದದಾಗಿದ್ದದ್ದೆಲ್ಲ ಶರಣರು ವಚನದಾಗದ ರೀ ಆಗಮದಾಗಿದ್ದೆಲ್ಲ ಶರಣರು ವಚನದಾಗದ ರೀ ಪುರಾಣದಾಗಿದ್ದೆಲ್ಲ ಶರಣರು ವಚನದಾಗ ಅಂತ ಬರೀ ಸುಳ್ಳು ಹೇಳ್ಕೊತ ಹೊಂಟಾರೆ ಆಚರಣೆಗೆ ದೇವರಂತ ಯಾರು ತಿಳಿದಾರೆ ಹೇಳಿ ನೋಡೋಣ ಅದಕ್ಕೆ ಚನ್ನಬಸವಣ್ಣ ಹಿಂಗೆ ಹೇಳ್ತಾರೆ ಆಚಾರವಿಲ್ಲದಿದ್ದಳೆ ಭಕ್ತ ಅಲ್ಲವ ಭೂತ ಪ್ರಾಣಿ ಆಚಾರ ಇಲ್ಲದವ ಮಾಡುವಂಥ ದಾಸೋ ಅಲ್ಲ ಅದು ದಾಸೋದ ಮನೆ ಅಲ್ಲ ಅದು ಬೇರೆಯೇ ಹೇಳ್ತಾರೆ ನಾವು ಬಳಸಬಾರ್ದು ಅದಕ್ಕೆ ಆಚಾರ ಇಲ್ಲದಂಥವರಿಗೆ ಎಂದು ಸತ್ಪಥ ಸಿಗೋದಿಲ್ಲ ಅವನು ಎಂದು ಭಕ್ತ ಸ್ಥಳಕ್ಕೆ ಸಲ್ಲ ಅಂತ ಹೇಳ್ತಾರೆ ಈ ಭಕ್ತ ಸ್ಥಳದಲ್ಲಿ ಇವತ್ತು ನೋಡಿದ್ದು ಭಕ್ತನಿಗೆ ಸೂಚಿತ್ತವೇ ಹಸ್ತ ಕ್ರಿಯಾಶಕ್ತಿ ಸದ್ವಾಸನೆ ಸ್ವೀಕಾರ ಮಾಡ್ತಕ್ಕಂಥ ಗ್ರಹಣೇಂದ್ರಿಯ ಮುಖ ಸುಗಂಧ ಅಂದರೆ ಒಳ್ಳೆಯ ಅಪೇಕ್ಷೆ ಸ್ವೀಕಾರ ಮಾಡುವಂಥ ಸುಗಂಧ ಪ್ರಸಾದ ಶ್ರದ್ಧಾಭಕ್ತಿ ಮುಂದೆ ಬರ್ತದೆ ನೋಡೋಣ ಮುಂದೆ ಆಚಾರ ಅನ್ನೋದಕ್ಕೆ ಅವನು ಪೂಜೆ ಮಾಡ್ತಾನೆ ಆಚರಣೆಯೇ ಲಿಂಗ ಸತ್ಯ ಸದಾಚಾರವೇ ಅವನು ದೇವರು ಅದಕ್ಕೆ ಬಿಟ್ಟು ಮತ್ತೊಂದು ದೇವರು ಇಲ್ಲ ಅನ್ನೋದು ಸದ್ಭಕ್ತನ ಭಕ್ತಿಯ ಕ್ರಿಯೆಗಳು ಅನ್ನುವಂಥ ಮಾತನ್ನು ಹೇಳ್ತಾ ಈ ಭಕ್ತ ಸ್ಥಳವನ್ನು ಮುಂದುವರಿಯುತ್ತದೆ ಶ್ರೀ ಗುರು ಸುಲಿಂಗಾಯಿ